ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಮ್ನಳ್ಳಿಲಿರೋ ಒಂದು ಜೊನ್ನೆ ಬಿರಿಯಾನಿ ಹೋಟೆಲ್ಗೆ. ನಾವು ಬಂದಿರೋದು ಆಂಧ್ರದಿಂದ, ನಮಗೆ ಗುಂಟೂರು ಸ್ವಲ್ಪ ಖಾರ ಇರಬೇಕು ಸ್ವಲ್ಪ ಜಾಸ್ತಿ, ಅದನ್ನು ಟ್ರೈ ಮಾಡ್ತಾ ಇರ್ತೇವೆ. ಅವಾಗ ರೆಗ್ಯುಲರ್ ಬಿರಿಯಾನಿಗಿಂತ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದಕ್ಕೋಸ್ಕರ ನಾನು ಬರ್ತಾ ಇದ್ದೆ. ನಮ್ಮ ಬೆಂಗಳೂರಿನಲ್ಲಿ ವೆರೈಟಿ ವೆರೈಟಿಯಾಗಿ ದೊನ್ನೆ ಬಿರಿಯಾನಿ ಸಿಗುತ್ತೆ. ಚಿಕ್ಕಪೇಟೆ, ಕಾಟನ್ಪೇಟೆ, ಬೆಳೆಪೇಟೆ, ಬನಶಂಕರಿ ಹೀಗೆ. ಆದರೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ಯುನಿಕ್ ಆದ ಜೊನ್ನೆ ಬಿರಿಯಾನಿ ಹೋಟೆಲ್ಗೆ. ಅದೇ ಮಲ್ನಾಡ್ ಜೊನ್ನೆ ಬಿರಿಯಾನಿ ಹೋಟೆಲ್. ಸೌರಭ್ ಅಂತ ಹೇಳಿ ಸರ್. ಸರ್, ಎಷ್ಟು ವರ್ಷ ಇದೆ ಹೋಟೆಲ್? ಇದು 2 ವರ್ಷ ಆಯ್ತು ಸರ್ ಹೋಟೆಲ್ ಓಪನ್ ಮಾಡಿ. ಸರ್, ಮಲೆನಾಡು ನಮ್ದು ತೀರ್ಥಹಳ್ಳಿ ತಾಲೂಕು ಸರ್, ತೀರ್ಥಹಳ್ಳಿ, ಹಂಗಾಗಿ ನಾವು ಮಲೆನಾಡು ಜನ. ನಾವು ಸ್ವಂತ ಮಸಾಲೆ ಏನಿದೆ ಅಲ್ಲಿಂದ ಉಪಯೋಗಿಸಿ ಫುಲ್ಲು ತಯಾರು ಮಾಡಿಕೊಂಡು ನಾವು ಇಲ್ಲಿ ಬಂದು ಮಾಡ್ತಾ ಇರ್ತೀವಿ ಸರ್. ಹಂಗಾಗಿ ನಾವು ಮಲೆನಾಡು ದೊಣ್ಣೆ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀವಿ ಸರ್. ಸರ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸರ್. ಕಾಕಿನಾಡ ಚಿಕನ್ ಅಂತ ಇದೆ ಸರ್, ಗ್ರೀನ್ ಕಲರ್ ಮಾಡ್ತೀವಿ, ಫುಲ್ ಆರ್ಗಾನಿಕ್ ಆಗಿರುತ್ತೆ. ಚಿಕನ್ ಬಿರಿಯಾನಿ. ದೊನ್ನೆ ಬಿರಿಯಾನಿಗೂ ಮಲೆನಾಡು ಬಿರಿಯಾನಿಗೆ ಡಿಫ್ರೆನ್ಸ್ ಇದೆಯಾ? ಹೌದು, ಡಿಫ್ರೆನ್ಸ್ ಇದೆ, ವೆರಿ ಟೇಸ್ಟ್ ಇದೆ. ನನ್ನ ಹೆಸರು ನಟರಾಜು. ಹೌದು, ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಮನೆ ಇಲ್ಲಿ ರೂಪನಗರಗಳ ಹತ್ರ ಇದೆ. ಇಲ್ಲಿ ಬಂದಾಗ ಕಬಾಬ್, ಚಿಕನ್ ಬಿರಿಯಾನಿ. ರೆಗ್ಯುಲರ್ ಬಿರಿಯಾನಿಗಿಂತ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸರ್, ನನ್ನ ಹೆಸರು ಸಂಪತ್ ಅಂತ. ಹೌದು ಸರ್, ನಾನು ಬೆಂಗಳೂರು ಸರ್. ಸರ್, ನಾನು ಇಲ್ಲಿ ವರ್ಕ್ ಮಾಡಿದೆ 2 ಇಯರ್ಸ್ ಆಯ್ತು ಸರ್. ಸರ್, ನಮ್ಮಲ್ಲಿ ಚಿಕನ್ ಕಾಕಿನಾಡ ಇದೆ, ಚಿಕನ್ ಗುಂಟೂರು ಇದೆ, ಚಂಗೆ ಚಿಲ್ಲಿ ಚಿಕನ್ ಇದೆ, ಚಿಕನ್ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಚಿಕನ್ ಲಾಲಿಪಾಪು. ಭಾರಿ ಮೂವಿಂಗ್ ಅದು. ಮಟನ್ ಬಿರಿಯಾನಿ, ಮಟನ್ ಮಸಾಲ, ಮಟನ್ ಪೇಪರ್ ರನ್ನಿಂಗ್. ನನ್ನ ಹೆಸರು ಶಿವ ಅಂತ. ಇವಾಗ ವೀಕ್ಲಿ 1-2 ಸಲ ಬರ್ತಾ ಇರ್ತೀವಿ. ಹೋಟೆಲ್ ಬೇರೆ ಪ್ಯಾಕೆಟ್ ಇದೆಲ್ಲ ತೊಗೊಂಬರಲ್ಲ, ಅವ್ರು ನಾರ್ಮಲ್ ಹೋಮ್ ಮೇಡ್ ಥರನೇ ಇರುತ್ತೆ. ಸೊ ಅದರಿಂದ ಸ್ವಲ್ಪ ನಮಗೆ ಟೇಸ್ಟ್ ಇಷ್ಟ ಆಯಿತು, ಎರಡು ಬರ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಸರ್, ಫಸ್ಟು ಮಂಗಳೂರು, ಸೆಕೆಂಡ್ ಅದು ಬೆಂಗಳೂರಲ್ಲಿ ಮಾಡಿದ್ದು, ಮೂರನೇದು ಮೈಸೂರು ಮಾಡಿದ್ರು ಸರ್. ಟೋಟಲ್ 3 ಬೆಂಚು. ಇವಾಗ ನಾನು ಈ ಬಿರಿಯಾನಿ ತಿಂದು ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ನಿಜವಾಗ್ಲೂ ಇದು ಡಿಫ್ರೆಂಟ್ ಆಗಿರೋ ಬಿರಿಯಾನಿನೇ. ಬೆಂಗಳೂರಿನಲ್ಲಿ ಸಿಗೋ ದೊನ್ನೆ ಬಿರಿಯಾನಿ ಥರ ಇದು ಇಲ್ವೇ ಇಲ್ಲ. ಇದಕ್ಕೆ ಹಾಕಿರೋ ಮಸಾಲೆನೇ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗಂತ ಇದು ತುಂಬ ಖಾರ ಏನೂ ಇಲ್ಲ, ಮೈಲ್ಡ್ ಆಗಿದೆ. ರೆಗ್ಯುಲರ್ ಆಗಿ ಬಿರಿಯಾನಿ ತಿಂದು ಬೋರ್ ಆಗಿರೋರು ಇದನ್ನು ಖಂಡಿತ ಟ್ರೈ ಮಾಡ್ಬೋದು, ಇಷ್ಟ ಆಗೇ ಆಗತ್ತೆ. ಇವ್ರು ಕೊಟ್ಟಿರೋ ಶೇರ್ವ ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಶೇರ್ವ ಥರ ಇದು ಇಲ್ವೇ ಇಲ್ಲ. ಕಬಾಬ್ ಅಂತೂ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಇವಾಗ ನೀವು ನೋಡ್ತಾ ಇರೋದು ಚಿಕನ್ ಕಾಕಿನಾಡ್ ಅಂತ. ಇದು ಮಲೆನಾಡಿನ ಸ್ಪೆಷಲ್ ಡಿಶ್. ಇದಂತೂ ಸಖತ್ ಸ್ಪೈಸಿಯಾಗಿದೆ. ಸ್ಪೈಸಿಯಾಗಿ ಇಷ್ಟಪಡೋರಿಗೆ ಇದು ಇಷ್ಟ ಆಗೇ ಆಗುತ್ತೆ.
ಈಗ ನೀವು ನೋಡ್ತಾ ಇರೋದು ಚಿಕನ್ ಫ್ರೈ. ಒಂದಕ್ಕೊಂದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ನೀವು ಟ್ರೈ ಮಾಡಿದ್ರೆ ಮಾತ್ರನೇ ಇದರ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಸೂಪರ್ ಆಗಿದೆ. ಇದು ಗುಂಟೂರು ಚಿಕನ್. ನಾನು ಹೇಳೋದೇ ಬೇಕಾಗಿಲ್ಲ, ಈ ಕಲರ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಎಷ್ಟು ಸ್ಪೈಸಿ ಆಗಿದೆ ಅಂತ. ಅಡ್ರೆಸ್ 6th ಕ್ರಾಸ್ ಕಾವೇರಿ ನಗರ, ಕೋಡಿ ಚಿಕ್ನಳ್ಳಿ ಮೇನ್ ರೋಡ್, ಬೊಮ್ಮನಹಳ್ಳಿ ಸರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಏನ್ರಿ ಇದೆ ಲೈಫಲ್ಲೇ, ಬನ್ನಿ ಬ್ರೋ ಸುತ್ತಾಡೋಣ.